ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಣ್ಣ ನಾನು ಕೃಪಾ ಇವತ್ತು ಸ್ವಲ್ಪ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಎಳೆಯ ಬದನೆಕಾಯಿ ತಂದಿದ್ದರು ಮನೆಯವರು ತುಂಬ ಚೆನ್ನಾಗಿತ್ತು ಹಾಗಾಗಿ ಅದು ನೋಡಿ ಮನಸ್ಸು ತ ಕೇಳಲೇ ಇಲ್ಲ ಫ್ರೆಶ್ ಆಗಿದ್ದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತೇ ಮಾಡ್ತಾ ಇದ್ದೀನಿ ಅನ್ನನೂ ಕೂಡ ಉಳಿದಿತ್ತು ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಫಸ್ಟು ಮದ್ದು ಬೆಳಗ್ಗೆ ಏನು ತಿಂಡಿ ಮಾಡೋದು ಮಧ್ಯಾಹ್ನ ಏನು ಸಂಜೆ ಏನು ಅಂತ ಮೂರು ಹೊತ್ತಿಂದೆಯೇ ಯೋಚನೆ ಇರುತ್ತೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಬದನೆಕಾಯಿ ತುಂಬ ಚೆನ್ನಾಗಿತ್ತು ಸಣ್ಣ ಸಣ್ಣದ ಎಳೆಳೆದಿತ್ತು ಸಣ್ಣ ಸಣ್ಣದನ್ನೇ ನೋಡಿ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ದೊಡ್ಡದಾದರೆ ಬಜ್ಜಿ ಮಾಡೋದಕ್ಕೆ ಬರುತ್ತೆ ಇಲ್ಲಾಂದರೆ ಹುರ್ಬಜ್ಜಿ ಮಾಡೋದಕ್ಕೆ ಬರುತ್ತೆ ಹಾಗಾಗಿ ಸಣ್ಣ ಸಣ್ಣದನ್ನು ಆರಿಸಿ ತೊಗೊತಾ ಇದ್ದೀನಿ ತುಂಬ ಎಳೆದಿದ್ದರೆ ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿರುತ್ತೆ ಈ ಥರ ಕಪ್ಪು ಬದ್ನೆಕಾಯಲ್ಲಿ ಎಣ್ಗಾಯಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಫ್ರೆಶ್ ಆಗಿರಬೇಕು ಅಷ್ಟೇ ತಂದಿನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ತಂದಿದ್ರು ನಾನು ಬೆಳಗ್ಗೆ ಇದ್ದೀನಿ ಫಸ್ಟು ತೊಟ್ಟನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿತ್ತು ಅಂತ ಬದ್ನೆಕಾಯಿ ಸಣ್ಣ ಸಣ್ಣದು ಚೆನ್ನಾಗಿತ್ತು ಒಳ್ಳೆ ತೊಟ್ಟನ್ನ ತೆಗೆದಿಟ್ಕೊಂಡ್ರೆ ಕಟ್ ಮಾಡೋದಕ್ಕೆ ಆಮೇಲೆ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ರೆ ಕಪ್ಪಾಗಲ್ಲ ನೀರಿಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ರೆ ಬದ್ನೆಕಾಯಿ ಒಂಚೂರು ಕಪ್ಪಾಗಲ್ಲ ಚೆನ್ನಾಗಿರುತ್ತೆ ನಾನು ನೋಡ್ತಾ ಇದ್ದೀನಿ ಹುಳ ಎಲ್ಲ ಗೊತ್ತಾಗಲ್ಲ ತುಂಬ ಚೆನ್ನಾಗಿತ್ತು ಹೊರಗಿಂದನೇ ಗೊತ್ತಾಗುತ್ತೆ ನಿಮಗೆ ಆದರೂ ಒಂದೊಂದು ಸಲ ಒಳಗಡೆ ಹುಳ ಇರುತ್ತೆ ಹಾಗಾಗಿ ಸರಿಯಾಗಿ ನೋಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾದರೆ ಇನ್ನೂ ಎರಡು ಭಾಗ ಜಾಸ್ತಿ ಕಟ್ ಮಾಡ್ತೀನಿ ನಾನು ತುಂಬ ಸಣ್ಣದಿತ್ತಲ್ಲ ಹಾಗಾಗಿ ಬರೀ ನಾಲ್ಕೇ ಭಾಗ ಮಾಡ್ತಾಯಿದ್ದೀನಿ ಇದನ್ನು ಹೆಚ್ಚಿ ನೀರಲ್ಲೇ ಹಾಕಿಡಬೇಕು ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ನಾನು ಪಲ್ಯ ಮಾಡೋದಕ್ಕೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಿಮಗೆ ರಸಗೆ ಎಷ್ಟು ಬೇಕು ಮತ್ತು ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಎರಡು ಹೊತ್ತಿಗೂ ಬೇಕು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಟೊಮೆಟೊ ದೊಡ್ಡದು ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ರಸ ಜಾಸ್ತಿ ಬೇಕು ಅಂದರೆ ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿನ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೋಬೇಕು ತರಿಯಾಗಿ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ರುಬ್ಕೊತೀನಿ ನೀವು ಬೇಕಿದ್ರೆ ಅಚ್ಕಾರದ ಪುಡಿ ಹಾಕಲ್ಲ ಅನ್ನೋರು ಬೇಕಿದ್ರೆ ಇದಕ್ಕೇ ಹಸಿಮೆಣಸಿನ ಕೂಡ ಹಾಕಿ ರುಬ್ಕೋಬೋದು ಆದರೆ ಅದಕ್ಕಿಂತ ಅಚ್ಕಾರದ ಪುಡಿ ಹಾಕಿದ್ರೇ ರುಚಿಯಾಗಿರುತ್ತೆ ಇದನ್ನು ನಾನು ನೀರು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ತುಂಬ ನುಣ್ಣಗೆ ರುಬ್ಕೋಬಾರ್ದು ಅದು ತುಂಬೋದಕ್ಕೆ ಈಸಿಯಾಗಲಿ ಅಂತ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬಾಣಲೇಲಿ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಒಂದು ಬೆಳ್ಳುಳ್ಳಿನ ಹಾಕಿದ್ದೀನಿ ಆನಂತರ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ತುಂಬೋದಕ್ಕೆ ಹಾಗಾಗಿ ಸಣ್ಣ ಕಟ್ ಮಾಡಿ ಈರುಳ್ಳಿನ ಹಾಕಿದ್ದೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ರುಬ್ಬಿತ್ತಲ್ಲ ಟೊಮೆಟೊ ಅದು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಸಣ್ಣ ಉರಿಲೇನೆ ಬೇಯಿಸ್ಕೊಬೇಕು ಮತ್ತು ಅದು ಸ್ವಲ್ಪ ಗಟ್ಟಿ ಆಗಬೇಕು ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಬೆಂದ ನಂತರ ನಾನು ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅರ್ಶಿಣದ ಪುಡಿ ಆಮೇಲೆ ಗುರುಳ್ ಪುಡಿ ಮಾಡಿಟ್ಕೊಂಡಿದ್ದಿರ್ತೀನಲ್ಲ ಅದನ್ನು ಕೂಡ ಒಂದು ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಇದು ಚೆನ್ನಾಗಿ ತಣ್ಣಗಾಗೋ ತನಕ ಇದ್ದೀನಿ ಮಾಡಿರೋ ಮಸಾಲೆ ಎಲ್ಲ ತಣ್ಣಗೆ ಈಗ ನಾನು ಸ್ವಲ್ಪ ಶೇಂಗಾ ಎಣ್ಣೆನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಶೇಂಗಾ ಎಣ್ಣೆ ಹಾಕಿದ್ರೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಮತ್ತೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಅವಾಗ ಕೂಡ ಈಗ ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಸಲ ಕೊಡೋಣ ಅಂತ ಈಗ ಆ ಮಿಶ್ರಣನ್ನೆಲ್ಲ ಆ ಬದನೆಕಾಯಿ ಒಳಗೆ ಚೆನ್ನಾಗಿ ತುಂಬಿ ಬೇಯಿಸ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನೀವು ಹೀರೆಕಾಯಿಗೆ ಮಾಡ್ಬೋದು ಆಮೇಲೆ ದೊಡ್ಡ ಇರುತ್ತಲ್ಲ ಅದಕ್ಕೆ ಕೂಡ ಮಾಡಬಹುದು ಆದರೆ ಬದನೆಕಾಯಿಗೆ ಮಾತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದು ಚಪಾತಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ಇದು ನಮ್ಮ ಎಲ್ಲರಿಗೂ ತುಂಬಾ ಇಷ್ಟ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ರುಚಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅಲ್ವಾ ತುಂಬ ಟೈಮ್ ತಗೊಳ್ಳೋ ಅಡುಗೆಗಳು ರುಚಿ ಜಾಸ್ತಿ ಕೊಡುತ್ತೆ ಸ್ವಲ್ಪ ಕಷ್ಟಪಡಬೇಕು ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಯಾರಾದರೂ ಒಂದ್ಸಲ ಈ ವಿಡಿಯೋ ನೋಡಿದ್ರು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ರೇಷ್ಮಾ ಮಾಡಿದ್ರಂತೆ ಅವ್ರ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿದರು ಒಂದು ಸಲ ಹ್ಮ್ ಈಗ ನಾನು ಮಸಾಲ ಉಳಿದಿತ್ತಲ್ಲ ಅದನ್ನ ಅದ್ರ ಮೇಲೆ ಹಾಕಿ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನೀವು ಈಗ ನೋಡ್ಕೊಬೇಕು ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆಯಾ ಅಂತ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅನಿಸ್ತು ಸ್ವಲ್ಪ ಉಪ್ಪಾಕಿ ಈ ತರ ಬ್ಲಾಗೋ ಶುರು ಮಾಡಿ ಆರೂವರೆ ಆಯ್ತು ಹಾಗಾಗಿ ಫಸ್ಟ್ ಇಲ್ಲ ಬ್ಲಾಗ್ ಶುರು ಮಾಡಿದೆ ಬಿಡಬಾರ್ದು ಅಂತ ಅಷ್ಟೇನೆ ಮಾಡಿದೆ ಪಲ್ಯನೂ ಆಯ್ತು ಶ್ರೇಯ್ಗೆ ತುಂಬಾ ದಿನದಿಂದ ಹೆಣ್ಗಾಯಿ ಪಲ್ಯ ತಿನ್ಬೇಕು ಅಂತ ಅನ್ಸಿತ್ತು ಪಲ್ಯ ಆಯ್ತು ಈಗ ರೊಟ್ಟಿ ಮಾಡ್ಬೇಕು ಮಾಡಿಟ್ಕೊಂಡಿದೀನಿ ಟೈಮ್ ಎಷ್ಟು ಎಂಟು ಗಂಟೆ ಆಗ್ತಾ ಇದೆ ಬತ್ತು ಎಷ್ಟು ಕೆಲಸ ಬಳಿಗೇನೆ ನಂಗೆ ಆಯ್ತು ತಲೆನೋವು ಈಗ ಕೆಲಸ ಮಾಡಕ್ಕೂ ಬೇಡ ಏನು ಬೇಡ ತರ ಅನಿಸ್ತಾ ಇದೆ ಫಸ್ಟ್ ನೀರು ಕುಡ್ಕೊಂಡೆ ಎಷ್ಟಾಗುತ್ತೆ ಅಷ್ಟು ನೀರು ಕುಡ್ಕೊಂಡೆ ನೀರು ಕೂಡ ಸೇರ್ತಾ ಇರಲಿಲ್ಲ ಬಿಸಿನೀರ್ ಕುಡಿಯೋಣ ಅನ್ಕೊಂಡೆ ಮತ್ತು ಮಾಡೋರು ಯಾರು ಅಂತೇಳಿ ತಣ್ಣೀರ್ನೆ ಕುಡಿದೆ ಈಗ ಸ್ವಲ್ಪ ಟೀ ಕುಡಿದು ಆಮೇಲೆ ಲಾಕ್ನ ಶುರು ಮಾಡ್ತೀನಿ ಗುಡ್ ಮಾರ್ನಿಂಗ್ ಹೇಳ ಏನೋ ಬರೀತಾ ಇದ್ದಾನಪ್ಪ ಏನದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನಗೊಂದು ಸೈನ್ ಹಾಕೊಡು ಸೈನ್ ಹಾಕೊಡು ಅಂತ ನಾನು ಕಿರಿ ಕಿರಿ ಮಾಡ್ತಾ ಇದ್ದಾನೆ ಎಲ್ಲಿ ತನಕ ಆಗುತ್ತೆ ಗೊತ್ತಿಲ್ಲ ಇವತ್ತು ಬ್ಲಾಗ್ ನ ಮಾಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಮೆಹಂದಿ ಹಚ್ಕೊಬೇಕು ತಲೆನೋತಾ ಇದೆ ಏನು ಮಾಡಲಿ ನೋಡ್ತಾ ಇದ್ದೀನಿ ಆದರೆ ತುಂಬಾ ದಿನ ಆಗಿದೆ ಮೆಹಂದಿ ಹಚ್ಕೊಂಡೆ ನನಗೆ ಮೆಹಂದಿ ಹಚ್ಚಿದಾಗ ತಲೆನೋವು ಆ ಥರದ್ದು ತಂಡಿ ಆ ತರದ್ದು ಏನೂ ಆಗಲ್ಲ ಹಾ ಪಲ್ಯ ಬೇಗ ಮಾಡು ಪಲ್ಯ ಪಲ್ಯ ಬೇಗ ಅಂದರೆ ನಾನು ಸಣ್ಣ ಹುರಿಂಗ್ ಬೇಯಿಸ್ತಾ ಇದ್ದೀನಿ ಹೇಳು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎದ್ದು ಬಂದು ಬರಿತಾ ಇದ್ದಾನೆ ಹೋಮ್ ವರ್ಕ್ ಸುಮಾರು ಎದ್ದಿದ್ದು ಅವನು ಈಗ ಏಳುವರೆಗೆ ಅವಾಗಿಂದ ಎಚ್ತಾ ಇದ್ದೀನಿ ಈ ಗೆದ್ದು ಬಂದಿದ್ದಾನೆ ಬೆಂಡೆಕಾಯಿ ಸಾಂಬಾರ್ ಮಾಡೋಣ ಅಂತ ಇದ್ದೀನಿ ಬೆಂಡೆಕಾಯಿ ತಗೋ ಬನ್ನಿ ಅಂತ ಹೇಳಿದ್ದೀನಿ ಇವ್ನಿಗೆ ಹೆಗಿದ್ರು ರೊಟ್ಟಿ ಇದೆ ಸುಮಾರು ಅವನು ಮೂರು ಹತ್ತು ರೊಟ್ಟಿನ ತಿಂತಾನೆ ಸ್ಕೂಲಿಗೆ ರೊಟ್ಟಿನ ಚಟ್ನಿ ಪುಡಿ ಹೋಗ್ತೀಯ ಚಟ್ಲಿ ಪುಡಿನೂ ಖಾಲಿ ಆಗಿದೆ ಸೊ ಎಲ್ಲ ಒಂದೇ ಸಲ ಎಲ್ಲ ಖಾಲಿ ಆಗಿಬಿಡ್ತೇ ಪುಡಿ ಖಾಲಿಯಾಗಿದೆ ಚಟ್ನಿ ಪುಡಿ ಖಾಲಿಯಾಗಿದೆ ಮತ್ತೊಂದೇನೋ ಖಾಲಿಯಾಗಿದೆ ಎಲ್ಲ ಒಟ್ಟಿಗೆ ಖಾಲಿ ಆಗುತ್ತೆ ಒಂದೊಂದು ದಿನ ಸಂಜೆ ಕಡೆ ಬರೀ ಅದೇ ಕೆಲಸ ಮಾಡ್ಬಿಡ್ತೀನಿ ಅದಕ್ಕೆ ಬೆಳಗ್ಗೆ ನನಗೆ ಟೈಮ್ ಆಗಲ್ಲ ಕೆಲ್ಸದ ಟೈಮಲ್ಲಿ ಮಾಡಲ್ಲ ಮಾಡಕ್ ಇಲ್ಲ ನನಗೆ ಪಲ್ಯ ಆಯ್ತು ಮಗ ರೊಟ್ಟಿ ಆಗಿಲ್ಲ ಅಷ್ಟೇ ಒಂದ್ ನಿಮ್ ತೋರಿಸಿದ್ರೆ ಚೆನ್ನಾಗಿರುತ್ತೆ ಒಂದಿನ ಇದ್ರದ್ದು ಪಲ್ಯ ಮಾಡಕ್ ತೋರಿಸ್ಬೇಕು ನಿಮಗೆ ಹೀರೆಕಾಯಿದ್ದು ಹೀರೆಕಾಯಿ ಮಳೆಗಾಲದಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಇವಾಗ ಚೆನ್ನಾಗಿರೋದು ಸಿಗಲ್ಲ ಎಳೆ ಎಳೆದು ಆಗಿರುತ್ತಲ್ಲ ಅದು ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅಷ್ಟು ಚೆನ್ನಾಗಿರೋದು ಸಿಗಲ್ಲ ಅದಕ್ಕೆ ನಾನು ಹೀರೆಕಾಯಿ ತರೋದು ಕಮ್ಮಿ ಮತ್ತೆ ಅದರಲ್ಲಿ ಲಾಸೇ ಜಾಸ್ತಿ ನಮ್ಗೆ ರೊಟ್ಟಿ ಅವನು ಮಾಡ್ಕೊಡ್ತಾನಂತೆ ನಾನು ಬೇರೆ ತಿಂಡಿ ಬರ್ಬೇಕಂದ್ರೆ ತುಂಬಾ ದಿನದಿಂದ ಹೇಳ್ತಾ ಇದ್ದ ನಂಗೆ ಟೈಮೇ ಆಗ್ತದಿಲ್ಲ ಮಾಡೋದಕ್ಕೆ ಅಲ್ಲ ಬದನೆಕಾಯಿ ತರ್ತಿರ್ಲಿಲ್ಲ ಸಂತೆಗೋ ಸಂತೆಗೆ ಹೋಗದೇ ಕಮ್ಮಿ ಆಗಿದೆ ಇಲ್ಲ ನಮ್ಮನೇ ತರ್ತಾರೆ ಏನ್ ಬೇಕಾದ್ರೆ ಹೇಳ್ತೀನಿ ಬರ್ಬೇಕಿದ್ದು ತರ್ತಾರೆ ಸಂತೆಗೆ ಹೋಗಿಲ್ಲ ಹೋಗ್ಬೇಕಾಗಿತ್ತು ಮೆಂತೆ ಸೊಪ್ಪು ಸ್ವಲ್ಪ ತಲೆ ನೋವಾರ ನಂಗೂ ತಲೆ ನೋವು ತಲೆನೋವು ಅಂತೆ ಯಾಕಪ್ಪ ಇಬ್ಬರಿಗೂ ಹೋದೆ ಹೌದಾ ನಂಗೆ ಈಗ ಸ್ವಲ್ಪ ಕಮ್ಮಿ ಆಯ್ತು ಎಳ್ಗೆ ಎದ್ದ ಮೇಲೆ ತುಂಬಾ ರಾತ್ರಿ ನಂಗೆ ನಿದ್ದೆ ಬರಲಿಲ್ಲ ಅದಕ್ಕೆ ನಂಗೆ ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ಸ್ವಲ್ಪ ತಲೆನೋವು ಜಾಸ್ತಿ ಏನು ತುಂಬಾ ನಷ್ಟ ಆಯ್ತಾರ ಮಾತ್ರ ತಿನ್ನ ನಾ ಮಾತ್ರ ತಿನ್ನೋದ್ರೆ ತುಂಬಾ ಕಮ್ಮಿ ಟೀ ಮಾಡ್ಕೊಂಡ್ ಪಾಪ ರೊಟ್ಟಿ ಮಾಡ್ಕೊತೀನ ಪ್ಲೀಸ್ ಒಂದು ಐದು ನಿಮಿಷ ಟೀ ಕುಡಿತೇನೆ ಹ ನೀವು ಓದ್ತಾ ಇರಿ ತುಂಬಾ ಇದೆ ಈ ಮಗ್ ಕುಡ್ದಿರ್ಲಿಲ್ಲ ಈ ಮಗನ್ ಕುಡಿಯೋಣ ಅಂತ ಕುಡಿಯೋದ್ ಬಿಟ್ಟು ಬಿಟ್ರೆ ಕುಡಿಯೋದ್ ಬಿಟ್ಟೇ ಬಿಡ್ತೀನಿ ಇದರಲ್ಲಿ ಕೆಲೇನು ಚೆನ್ನಾಗಿ ಇದಾಗಿಲ್ಲ ಕೊನೆ ಕ್ಲೀನ್ ಮಾಡ್ಕೊಂಡು ಟೀ ಕುಡಿಕೆ ಅಷ್ಟ್ರೆ ಅಯ್ಯೋ ಹೋಗುತ್ತೆ ಟೀ ಕಾಫಿ ಹಾಲು ಅವೆಲ್ಲ ಬಿಟ್ಟದೇ ಇಲ್ಲ ಈ ಅಂದ್ರೆ ತುಂಬಾ ವೆಯ್ಟ್ ಇಲ್ಲ ಆಗ ಇನ್ನೊಂದು ಚಾಕು ಇಲ್ಲ ನಿಮಗೂ ರೆಡ್ ಕಲರ್ದು ಆ ಚಾಕು ಚೆನ್ನಾಗ್ ರೆಡ್ ಕಲರ್ದು ನಾನು ಸ್ವಲ್ಪ ಟೀ ಕುಡಿಯೋ ತನಕ ರೊಟ್ಟಿ ಮಾಡಿಕೊಟ್ಟ ನಾನು ಟೀ ಕುಡಿತಾನೆ ರೊಟ್ಟಿನ ಬೇಯಿಸಿದೆ ಅವನಿಗೆ ತುಂಬ ಹಶುವಾಗಿತ್ತು ಅವನಿಗೆ ಏನಾದರೂ ಇಷ್ಟವಾಗಿರೋದನ್ನು ಮಾಡಿದ್ರೆ ಅವ್ನಿಗೆ ಬೇಗ ಹುಷುವಾಗಿಬಿಡುತ್ತೆ ಹೇಗಿದೆ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಂದ ಎದ್ದು ಬಂದು ಟಿ ವಿ ನೋಡ್ತಾ ತಿಂಡಿ ತಿಂತಾ ಇದ್ದಾನೆ ಅವ್ನು ಸ್ವಲ್ಪ ಟಿ ವಿ ನೋಡ್ತಾ ತಿನ್ನೋದೇ ಜಾಸ್ತಿ ತಿಂಡಿನ ಟೈಮ್ ಸಿಗೋಲ್ಲ ಹಾಗಾಗಿ ಶ್ರೇಯು ತಿಂಡಿ ತಿಂದ ರೆಡಿ ಆದ ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಕೂಡ ಬಂದರು ತಿಂಡಿಗೆ ಅಂತ ಹಿಡಿ ಕೂಡ ಹಾಳಾಗಿತ್ತು ಮತ್ತೆ ಫೋನ್ ಮಾಡಿದ್ದೆ ನಾನು ಬೆಂಡೆಕಾಯಿ ತೊಗೊಬನ್ನಿ ಅಂತ ಅಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಬೆಂಡೆಕಾಯಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಮಾರ್ತಾರೆ ಒಬ್ಬರು ಶಿವಮೊಗ್ಗದಿಂದ ಬರುತ್ತೆ ಅಂತ ಬೆಳಿಗ್ಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ತರಕಾರಿಗಳು ಅಷ್ಟೇ ಇಲ್ಲಾಂದರೆ ಸೂಪರ್ ಮಾರ್ಕೆಟಲ್ಲಿ ತರ್ತಾರೆ ಅಲ್ಲೂ ಚೆನ್ನಾಗಿರುತ್ತೆ ಇಡಿ ಹಾಳಾಗಿ ತುಂಬ ದಿನ ಆಗಿತ್ತು ಹಿಡಿ ತೊಗೊಬರ್ರಿ ಅಂದಿದೆ ತಗೋ ತೊಗೊಬಂದಿದ್ದಾರೆ ಬೆಳಗ್ಗೆನೇ ಅವ್ರು ಬೆಳಗ್ಗೆ ಬರಬೇಕಿದ್ರೆ ಒಂದೊಂದ್ಸಲ ಅಂಗಡಿ ಓಪನ್ ಇರಲ್ಲ ಹಾಗಾಗಿ ಅವ್ರು ಹೋಗಲ್ಲ ಓ ಸಬ್ಬಸ್ಗೆ ಸೊಪ್ಪು ಕೂಡ ತಂದಿದ್ದಾರೆ ಟೊಮೆಟೊ ಇತ್ತು ಬೆಂಡೆಕಾಯಿ ನೋಡ್ತಾ ಇದ್ದೀನಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ವಾವ್ ಸೂಪರಾಗಿತ್ತು ಬೆಂಡೆಕಾಯಿ ಮಾತ್ರ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ತುಂಬ ಫ್ರೆಶ್ ಆಗಿರುತ್ತೆ ಅಲ್ಲಿ ಬೆಂಡೆಕಾಯಿ ಮಾತ್ರ ನಾನು ಯಾವಾಗೂ ಬೆಳಗ್ಗೆ ತರ್ಸ್ಕೊಂತಿರ್ತೀನಿ ಅವರಿಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ತಾಲಿಪಟ್ಟು ಹಾಗಾಗಿ ತಂದಿದ್ದಾರೆ ತಾಲಿಪಟ್ಟು ಮಾಡು ಅಂತ ಹಿಡೀ ಹೇಗಿದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ನಾನು ಮಂಕಿ ಬ್ರ್ಯಾಂಡ್ ಇಲ್ಲ ಇಲ್ಲಾಂದರೆ ಇನ್ನೊಂದು ಯಾವುದೋ ಒಂದು ಬ್ರ್ಯಾಂಡ್ದು ತೊಗೊಂಡಿದ್ದೆ ಅದು ಯಾಕೋ ನಂಗೆ ಅಷ್ಟು ಚೆನ್ನಾಗೇ ಬರಲಿಲ್ಲ ನನ್ನ ಫ್ರೆಂಡ್ ಹೇಳಿದರು ಇದು ಅದರಲ್ಲಿ ಡಸ್ಟ್ ಇರಲ್ಲ ಆದರೆ ಇದರಲ್ಲಿ ಡಸ್ಟ್ ಇರುತ್ತೆ ಆದರೆ ಈ ಹಿಡಿನೇ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಅದು ಮುರಿದೋಗ್ಬಿಡ್ತು ನನಗೆ ಹೊಡಿಯೋಕ್ಕೂ ಅಷ್ಟೇ ಚೆನ್ನಾಗಿ ಅನಿಸಲ್ಲ ನಂಗೆ ಈ ಹಿಡಿನೇ ಇಷ್ಟ ಹಾಗಾಗಿ ಇದನ್ನೇ ತೊಗೊಬರ್ರಿ ಅಂತ ಹೇಳಿದೆ ಇದು ಯಾವುದೋ ಬೇರೆ ಬ್ರ್ಯಾಂಡ್ದು ತಂದಿದ್ದಾರೆ ಅದ್ರದ್ದು ಒಂದು ಎರಡು ಮೂರು ಸಲ ಈ ಥರ ಕೊಡುಗೆ ಹೋಗ್ಬಿಡುತ್ತೆ ಅದರಲ್ಲಿರೋ ಹುಲ್ಲಲ್ಲಿ ಒಂದು ಬೀಜ ಇರುತ್ತೆ ಅದು ಹೋಗುತ್ತೆ ಅದು ಹೋದ್ಮೇಲೆ ಚೆನ್ನಾಗಾಗುತ್ತೆ ಕಸ ಹೊಡೆಯೋದಕ್ಕೆ ನಂಗೆ ಇದು ಇಷ್ಟ ಹಾಗಾಗಿ ನಾನು ಇದನ್ನೇ ತರಿಸ್ಕೊಂಡೆ ಈ ಸಲ ಶ್ರೇಯುವಿಗೆ ಲೇಟ್ ಆಗುತ್ತೆ ಅಂತ ಶ್ರೇಯುನ ಬಿಟ್ಟು ಬಂದು ತಿಂಡಿ ತಿಂತೀನಿ ಅಂತ ಹೊರಟರು ಅವರು ಅಷ್ಟೇ ಅವನು ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದ ನನಗೆ ಬಿಟ್ಟು ಬನ್ನಿ ಲೇಟಾಗುತ್ತೆ ಲೇಟಾಗುತ್ತೆ ಅಂತ ಅವನಿದ್ರೆ ಏನಾಗುತ್ತೆ ಅಂದರೆ ಅವರಿಗೂ ತಿಂಡಿ ತಿನ್ನೋದಕ್ಕೆ ಅವಸರ ಅವಸರ ಆಗುತ್ತೆ ಹಾಗಾಗಿ ಅವನನ್ನು ಬಿಟ್ಟು ಬಂದೆ ತಿಂಡಿ ತಿಂತೀನಿ ಅಂತ ಹೋದರು ಅವರು ಅವನು ನನ್ನ ಜೊತೆಗೆ ಹೋಗೋದು ಅಂತ ಇನ್ನೂ ರೆಡಿ ಆಗಿರಲಿಲ್ಲ ಒಂಬತ್ತುವರೆಗೆ ಹೊರಟ್ರೆ ಸಾಕಾಗುತ್ತೆ ಇವತ್ತು ಸ್ವಲ್ಪ ಬೇಗ ಹೋಗಿನೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಮೇಲೆ ಮೆಹಂದಿನ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅವರು ಬರೋದು ಲೇಟಾದರೆ ನನಗೆ ಮೆಹಂದಿ ಹಚ್ಕೊಳ್ಳೋದಕ್ಕೆ ಸರಿಯಾಗಲ್ಲ ದಿನ ಎಲ್ಲಾದರೂ ಅವ್ರು ಲೇಟಾಗಿಬಿಡುತ್ತೆ ಶೈವ್ನ ಬಾ ಅಂತ ಹೇಳಿಬಿಡ್ತಾರೆ ಆವಾಗ ನಾನು ಮೆಹೆಂದಿ ಹಚ್ಕೊಂಡ್ರೆ ಬಿಡೋದಕ್ಕಾಗಲ್ಲಲ್ಲ ಹಾಗಾಗಿ ಅವರು ಬಿಡೋಕ್ಕೆ ಹೋದ್ಮೇಲೆ ನಾನು ಮೆಹಂದಿನ ಹಚ್ಕೊತಾ ಇದ್ದೀನಿ ಮೆಹಂದಿನ ಒಂದು ಎರಡರಿಂದ ಮೂರು ಗಂಟೆ ಚೆನ್ನಾಗಿ ಹಚ್ಕೊಂಡು ಬಿಟ್ಕೊಂಡ್ರೆ ಚೆನ್ನಾಗಿ ಹತ್ತುತ್ತೆ ನಾನು ಹಾತಿ ಅಂತ ಬರುತ್ತಲ್ಲ ಆ ಮೆಹಂದಿನ ಇದ್ದೀನಿ ಹಿಂದಿನ ದಿನ ರಾತ್ರಿ ಕಲಸಿಟ್ಟಿದ್ದೆ ಏನೂ ಹಾಕೋಲ್ಲ ನಾನು ಬರೀ ನೀರು ಹಾಕಿನೇ ಕಲಸಿ ಇಡ್ತೀನಿ ಕೆಲವೊಬ್ಬರು ಮೊಸರು ಹಾಕ್ತಾರೆ ಆಮೇಲೆ ಬೀಟ್ರೋಟ್ ರಸ ಹಾಕ್ತಾರೆ ನನಗೇನು ಬೇಡ ಇದರಲ್ಲೇ ಚೆನ್ನಾಗಿ ಕೆಂಪಾಗುತ್ತೆ ನನಗೆ ತುಂಬ ಕೆಂಪಾದರೂ ಚೆನ್ನಾಗಲ್ಲ ನ್ಯಾಚುರಲ್ ಆಗಿರೋ ಮೆಹಂದಿ ಯಾವ ಕಲರ್ ಇರುತ್ತೋ ಆ ಕಲರ್ ಇದ್ರೇ ನನಗಿಷ್ಟ ಹಾಗಾಗಿ ನಾನು ಏನೂ ಹಾಕೋಲ್ಲ ಹಾಗೆ ಕಲಸಿ ಹಚ್ತಾ ಇದ್ದೀನಿ ಮೆಹಂದಿ ಮತ್ತು ಕೊಬ್ಬರಿ ಎಣ್ಣೆನ ಯಾರಾದರೂ ಬೇರೆಯವರು ಹಚ್ಚಿದ್ರೆ ನಮಗೆ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ನಮಗೆ ಅಷ್ಟು ಚೆನ್ನಾಗಿ ಹಚ್ಕೊಳೋದಕ್ಕೆ ಬರಲ್ಲ ಬೇರೆಯವರಾದರೆ ಎಲ್ಲ ಕಡೆ ನೋಡಿ ನೋಡಿ ಹಚ್ತಾರೆ ನಾನು ಇವತ್ತು ಕನ್ನಡಿ ಮುಂದೆ ಇಲ್ಲ ಮೊಬೈಲಲ್ಲಿ ನೋಡಿ ನೋಡಿ ಹಚ್ಕೊತಾ ಇದ್ದೀನಿ ನಾನು ಹಿಂದ್ಗಡೆ ಏನು ಹಚ್ಕೊಳ್ಳಲ್ಲ ಯಾಕಂದರೆ ಹಿಂದ್ಗಡೆ ನನಗೆ ಬಿಳಿ ಕೂದಲು ಆಗಿಲ್ಲ ಮುಂದುಗಡೆ ಮಾತ್ರ ಜಾಸ್ತಿ ಆಗಿದೆ ಅದನ್ನು ಮುಂದುಗಡೆ ಮಾತ್ರ ನಾನು ಹೆಚ್ಚಾಗಿ ಹಚ್ಕೊತೀನಿ ಮೆಹಂದಿ ಹಚ್ಕೊಂಡು ಉಳಿದಿರ ಕೆಲಸನ ನಾನು ಮಾಡ್ಕೊತೀನಿ ಒಂದು ಎರಡರಿಂದ ಮೂರು ಗಂಟೆ ಬಿಟ್ಕೊತೀನಿ ನಂದು ಪಾತ್ರೆ ಬಟ್ಟೆ ನೆಲ ಉಳಿದಿರೋ ಅಡುಗೆ ಈ ಥರ ಏನಾದ್ರು ಇರುತ್ತಲ್ಲ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಚೆನ್ನಾಗಿ ಒಣಗಿರುತ್ತೆ ನೀವು ಎಷ್ಟೊತ್ತು ಮೆಹಂದಿ ಬಿಟ್ಕೊತಿರೋ ಅಷ್ಟು ಚೆನ್ನಾಗಿ ತಲೆಗೆ ಕೆಂಪು ಹತ್ತುತ್ತೆ ನಮ್ಮ ಮನೆಯವರು ಬರೋ ತನಕ ನಾನು ಬೆಂಡೆಕಾಯರು ಹೆಚ್ಕೊಳ್ಳೋಣ ಅಂತ ಇದ್ದೀನಿ ನಾನು ಅದೇ ಕಲಸಿರೋ ಮೆಹೆಂದಿಗೆ ಸ್ವಲ್ಪ ಜಾಸ್ತಿ ಮೆಹಂದಿ ಹಾಕಿ ಇಟ್ಟಿದ್ದೀನಿ ಎಲ್ಲಾದರೂ ನಮ್ಮ ಮನೆಯವರು ಹಚ್ಕೊಂಡ್ರೆ ಹಚ್ಕೊಂಡ್ಲಿ ಅಂತ ನಾನು ಯಾವಾಗೂ ಕಲಸಿ ಇಡ್ತೀನಿ ಅವ್ರು ಹಚ್ಕೊಳ್ಳೋದೇ ಇಲ್ಲ ನಂಗೆ ಅವಾಗ ತುಂಬ ಸಿಟ್ಟು ಬರುತ್ತೆ ನಾನು ಹೇಳ್ತೀನಿ ಅವಾಗ ನೀವು ಬೇಕಾದರೆ ಕಲಸೆ ಹಚ್ಕೊಳ್ಳಿ ಇನ್ನು ನಾನು ಕಲಸಿ ಇಡೋಲ್ಲ ಅಂತ ಹೇಳ್ತೀನಿ ಉಳಿದಿದೆ ಅನ್ನೋದು ನಾನೇ ಹಚ್ಕೊಳ್ಳೋದು ಆಗುತ್ತೆ ಬೆಂಡೆಕಾಯಿ ಮಾತ್ರ ತುಂಬ ಫ್ರೆಶ್ ಆಗಿತ್ತು ಬೆಂಡೆಕಾಯಿ ಸಾಂಬಾರು ಮಾಡೋ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿನ ನಾನು ಉದುದ್ದ ಹೆಚ್ಕೊತಾ ಇದ್ದೀನಿ ಗಾಲಿ ಗಾಲಿನೂ ಹೆಚ್ಚಬದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಈ ಥರ ಉದ್ದುದ್ದ ಹೆಚ್ಚೋದ್ರಿಂದ ಹುಳ ಏನಾದ್ರು ಇದ್ರೆ ಗೊತ್ತಾಗುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಉದುದ್ದ ಹೆಚ್ತೀನಿ ಬಾಯಿಗೆ ಸಿಗಲಿ ಅಂತ ಅಷ್ಟೇ ಕೆಲವೊಬ್ಬರು ಬೆಂಡೆಕಾಯಿ ಲೋಳೆ ಇರುತ್ತೆ ಅಂತ ತಿನ್ನಕ್ಕೆ ಇಷ್ಟನೇ ಪಡೋಲ್ಲ ಆದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾರಿಗಾದರೂ ಪೈಲ್ಸ್ ಎಲ್ಲ ಇರುತ್ತಲ್ಲ ಅವರು ಜಾಸ್ತಿ ಜಾಸ್ತಿ ಬೆಂಡೆಕಾಯಿನ ತಿನ್ನಬೇಕು ನಾನು ಬೆಳಗ್ಗೆ ಮನೆಯವರಿಗೆ ಬೆಂಡೆಕಾಯಿ ನೀರು ಕೊಡ್ತೀನಲ್ಲ ಅದಕ್ಕೇ ಅವರಿಗೆ ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್ ಇತ್ತು ಇವಾಗ ಅದನ್ನು ಕೊಡೋಕೆ ಶುರು ಮಾಡಿದ್ಮೇಲೆ ಅವರಿಗೆ ಕಡಿಮೆ ಆಗಿದೆ ಮೋಷನ್ ಕ್ಲೀನಾಗಿ ಹೋಗುತ್ತೆ ಅಂತ ಆಮೇಲೆ ಆ ಥರ ಇರೋರು ಬೇಕಿದ್ದರೆ ಜಾಸ್ತಿ ಪಪ್ಪಾಯ ಕೂಡ ಜಾಸ್ತಿ ತಿನ್ನಬೇಕು ಹೀಟ್ ಅಂತಾರೆ ಪಪ್ಪಾಳೆ ಹಣ್ಣು ಆದರೆ ಹೀಟೆಲ್ಲ ತಿಂದು ನೋಡಿ ನೀವು ರಿಸಲ್ಟ್ ಹೆಂಗೆ ಕೊಡುತ್ತೆ ಅಂತ ನೋಡಿ ಅದಕ್ಕೆ ನಾನು ಚಿಯಾ ಸೀಡ್ಸನ್ನ ಕೂಡ ಅಲ್ಲ ಸಬ್ಜಾ ಸೀಡ್ಸನ್ನ ಕೂಡ ನೆನೆಸಿ ನೀರಲ್ಲಿ ಕೊಡ್ತೀನಿ ಇದೆಲ್ಲ ದೇಹಕ್ಕೆ ತಂಪು ಮತ್ತು ಈಗ ಬೇಸಿಗೆ ಶುರುವಾಯ್ತಲ್ಲ ಸ್ವಲ್ಪ ಆ ಥರದ್ದೆಲ್ಲ ಆರೋಗ್ಯಕರವಾಗಿರೋದ್ರ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು ಬೆಂಡೆಕಾಯಿ ಸಾಂಬಾರು ಮಾಡಬೇಕಿದ್ರೆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಹಾಕೊಬೇಕು ನಾನು ಒಗ್ಗರಣೆ ಹಾಕೋದು ಬೇಡ ಅಂತ ಇದಕ್ಕೆ ಸಾಸಿವೆ ಹಾಕಿದೆ ಆಮೇಲೆ ಅನ್ನಿಸ್ತು ಮತ್ತೆ ಒಗ್ಗರಣೆ ಇನ್ನೊಂದ್ಸಲ ಹಾಕೋಣ ಅಂತ ಬೆಂಡೆಕಾಯಿನ ಮತ್ತು ಒಂದು ಈರುಳ್ಳಿನ ಉದುದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೆಂಡೆಕಾಯಿನ ಆದಷ್ಟು ಸಣ್ಣ ಉರಿಲೇನೆ ಚೆನ್ನಾಗಿ ಹುರ್ಕೊಬೇಕು ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಕೆಲವೊಬ್ರು ಹೇಳಿದರು ನಿಂಬೆ ಹುಳಿ ಹಿಂಡಿ ಅಂತ ನಂಗೆ ಅದಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಬೆಂಡೆಕಾಯಿನ ಆತ ಹುರ್ಕೊತಾ ಇದ್ದೀನಿ ಹಾಲು ಕೂಡ ಖಾಲಿಯಾಗಿತ್ತು ತಂದಿದ್ರು ಅದನ್ನು ಕೂಡ ಕಟ್ ಮಾಡಿ ಕಾಯೋದಕ್ಕೆ ಇಡ್ತಾಯಿದ್ದೀನಿ ಪಲ್ಯ ಉಳಿದಿತ್ತಲ್ಲ ಈಗ ಕುಕ್ಕರಲ್ಲಿ ಮತ್ತು ಅನ್ನ ಮಾಡಬೇಕು ಮತ್ತು ಬೇಳೆ ಬೇಯಿಸ್ಕೋಬೇಕಲ್ಲ ಹಾಗಾಗಿ ಪಲ್ಯನ ಅದಕ್ಕೆ ಖಾಲಿ ಮಾಡಿ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಪಲ್ಯ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಪದೇ ಪದೇ ಕೈ ಆಡೋದು ಅದೆಲ್ಲ ಇರಲ್ಲ ಆಮೇಲೆ ಚೆನ್ನಾಗಿ ಬೇಯುತ್ತೆ ಕೂಡ ಹಾಗಾಗಿ ನಾನು ಕುಕ್ಕರಲ್ಲೇ ಎಲ್ಲ ಅದನ್ನು ಜಾಸ್ತಿ ಮಾಡ್ತೀನಿ ಬಾಣಲಿ ಹಿಟ್ಟು ಮಾಡೋದು ತುಂಬಾ ಕಮ್ಮಿ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಖರ್ಚಾಗಲ್ಲ ನಾನು ಮಧ್ಯ ಮಧ್ಯ ಬೆಂಡೆಕಾಯಿನ ಚೆನ್ನಾಗಿ ಇದ್ದೀನಿ ಸಣ್ಣ ಹುರಿಲೇನೆ ಹುರಿಬೇಕು ಇಲ್ಲಾಂದರೆ ಅದು ಸೀದೋ ಥರ ಆಗುತ್ತೆ ಬೆಂದಿದೆ ನೋಡ್ಬೋದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡಿದ್ದೀನಿ ಇಷ್ಟು ಬೆಂದರೆ ಸಾಕು ಇದನ್ನು ನಾನೀಗ ಆಫ್ ಮಾಡ್ತೀನಿ ನಾನು ಅಷ್ಟು ಹುರಿತಾ ಇದ್ದೆ ಅಷ್ಟೊತ್ತಿಗೆ ಗ್ಯಾಸನ್ನ ಮನೆಯವರು ದೊಡ್ಡ ಇಟ್ಟು ಹೋಗಿದ್ದಾರೆ ಉರಿನ ನಾನು ನೋಡೇ ಇಲ್ಲ ಹಾಲು ಪೂರ್ತಿ ಉಕ್ಕೋಗಿತ್ತು ಈಗ ಹೊಸ ಕೆಲಸ ಅದು ಅದನ್ನು ಕೂಡ ಕ್ಲೀನ್ ಮಾಡಬೇಕು ಕಾಫಿ ಮಾಡಿಕೊಟ್ರು ನಾನು ಕಾಫಿ ಕುಡ್ದೆ ಸೊಪ್ಪನ್ನ ಕೂಡ ಸೋಸ್ದೆ ಅಷ್ಟೊತ್ತಿಗೆ ಈಗ ಬೇಳೆನ ನಾನು ಬೇಯಿಸ್ಕೊತೀನಿ ಬೇಳೆನ ನಾವು ಬೇರೆಯೇ ಬೇಯಿಸ್ಕೊಬೇಕು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಬಿಟ್ಟು ಬೇಕಿದ್ರೆ ನೀವು ಸ್ವಲ್ಪ ಅರಶಿನ ಇಲ್ಲ ಎಣ್ಣೆ ಹಾಕಿ ಬೇಯಿಸ್ಕೊಬೋದು ನಾನು ಅರಶಿನ ಹಾಕಲ್ಲ ಕುಕ್ಕರಂದು ಸ್ವಲ್ಪ ಹಾಳಾಗಿಬಿಡುತ್ತೆ ಮೇಲೆಲ್ಲ ಬಂದು ಸೋರಿ ನಿಂತುಬಿಡುತ್ತೆ ಅದು ಕಲ್ಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಅರಶಿನ ಹಾಕಲ್ಲ ಬರೀ ನೀರನ್ನ ಮಾತ್ರ ಹಾಕಿ ಸಣ್ಣ ಉರಿಲೇ ಚೆನ್ನಾಗಿ ಬೇಯಿಸ್ಕೊತೀನಿ ಇದ್ರ ಜೊತೆ ನೀವು ಬೆಂಡೆಕಾಯಿನ ಸೇರಿಸ್ಬಾರ್ದು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಅಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಅಡುಗೆ ಮನೆ ಪೂರ್ತಿ ಗಲೀಜಾಗಿತ್ತು ಸಾಂಬಾರಿನ ಖಾರ ಮಾಡಿಬಿಟ್ಟೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಈ ಈರುಳ್ಳಿ ಹಾಕಿದ್ದೀನಿ ಒಂದು ಟೊಮೆಟೊ ಹಾಕಿದ್ದೀನಿ ಸಣ್ಣದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಾಕಿದ್ದೀನಿ ಯಾಕಂದರೆ ಇದು ಹಾಕಿದರೆ ದಪ್ಪ ಬರುತ್ತೆ ಅಂತ ಸ್ವಲ್ಪ ಕಮ್ಮಿ ಹಾಕಿ ಯಾಕಂದರೆ ಬೆಂಡೆಕಾಯಿ ಸಾಂಬಾರು ಸ್ವಲ್ಪ ದಪ್ಪ ಬರುತ್ತೆ ಅದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಅರ್ಶಿಣದ ಪುಡಿ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊತೀನಿ ಹುರಿದ್ಬಿಟ್ಟು ತಣ್ಣಗಾದ ನಂತರ ರುಬ್ಬಿ ರುಬ್ಬಿದ್ರೆ ಸಾಂಬಾರು ಖಾರ ರೆಡಿ ಆಗುತ್ತೆ ಎಲ್ಲ ಸಾಂಬಾರಿಗೂ ನಾನು ಇದೇ ಥರ ಮಾಡ್ತೀನಿ ಏನಾದ್ರು ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದಾಗ ಮಾತ್ರ ಇಲ್ಲ ಅಂದರೆ ನಾನು ಬರಿ ಕಾಯಿ ತುರಿ ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕಿ ಹಾಗೆ ಮಿಕ್ಸಿ ಮಾಡಿ ಕೂಡ ಹಾಕ್ತೀನಿ ನಂದು ಕೆಲಸ ಆಗಿ ಸ್ನಾನ ಕೂಡ ಮುಗಿಸಿ ಬಂದೆ ಬೇಳೆನ ಬೇಯೋದಕ್ಕೆ ಹಾಕಿ ಹೋಗಿದ್ದೆ ಸ್ನಾನಕ್ಕೆ ಹೋಗ್ತಾ ಬೇಳೆ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ನಾನು ಚೂರು ಬೇಯಬೇಕಾಗಿತ್ತು ನನ್ನ ಹತ್ರ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಮ್ಯಾಶ್ ಮಾಡ್ತಾ ಇದ್ದೀನಿ ಮಿಕ್ಸಿ ಹಾಕಿದರೆ ತುಂಬ ನುಣ್ಣಗಾಗ್ಬಿಡುತ್ತೆ ಹಾಗಾಗಿ ಹಾಕ್ತಾಯಿಲ್ಲ ರಸಮ್ಗಾದ್ರೆ ಹಾಕ್ತೀನಿ ಇಷ್ಟು ಮಾಡಿಕೊಂಡು ಈಗ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ರುಬ್ಬಿರೋ ಖಾರನ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡೋದಕ್ಕೆ ನಿಮಗೆ ತೆಳು ಅನಿಸುತ್ತೆ ಆಮೇಲೆ ತುಂಬ ಗಟ್ಟಿ ಬರುತ್ತೆ ಬೆಂಡೆಕಾಯಿ ಸೇರಿಸಿದ ನಂತರ ಗಟ್ಟಿ ಬರುತ್ತೆ ಬೆಂಡೆಕಾಯಿಯಲ್ಲಿ ಈ ಥರ ಖಾರನ ರುಬ್ಬದೇ ಹಾಗೆ ಕೂಡ ಒಂದು ಸಾಂಬಾರು ಮಾಡ್ತಾರೆ ಬೋಳ್ ಹುಳಿ ಅಂತ ಹೇಳ್ತಾರೆ ಕರೆಂಟ್ ಏನಾರು ಇರೋಲ್ಲ ಆವಾಗ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸಲ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನಮ್ಮಲ್ಲಿ ಏನಂದರೆ ಸ್ವಲ್ಪ ಗಟ್ಟಿ ಸಾಂಬಾರಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಕಾಯಿ ರುಬ್ಬಿ ಹಾಕೋದು ಜಾಸ್ತಿ ಮತ್ತು ಈ ಕಡೆ ನಾವು ಕಾಯಿ ಕೂಡ ಜಾಸ್ತಿ ತಿಂತೀವಿ ಆ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಈ ಕಡೆ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಹುಳಿನ ಕೂಡ ನಾನು ರುಬ್ಬೋದಿಕ್ಕೇ ಹಾಕಿದ್ದೆ ಹಾಗಾಗಿ ಹಾಕ್ತಾಯಿಲ್ಲ ಹುಳಿನ ಬೆಂಡೆಕಾಯಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಬೆಂಡೆಕಾಯಿನ ನಾನು ಹಾಕ್ತಾ ಇದ್ದೀನಿ ಬೆಂಡೆಕಾಯಿ ಹಾಕಿದ ನಂತರ ಒಂದು ಕುದಿ ಬಂದರೆ ಸಾಕು ಯಾಕಂದರೆ ಬೆಂಡೆಕಾಯಿ ಹುರಿದಿರ್ತೀವಲ್ಲ ಅದು ಕೂಡ ಬೆಂದಿರುತ್ತೆ ಸಾಂಬಾರಿಗೆ ಒಂದೊಳ್ಳೆ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕರಿಬೇವು ಬೇಕಿದ್ದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಇರೋರು ಬೇಕಿದ್ದರೆ ಹಿಂಗನ್ನು ಹಾಕ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ನಂತರ ಸಾರಿಗೆ ನಾನು ಒಗ್ಗರಣೆನ ಹಾಕ್ತಾ ಇದ್ದೀನಿ ಬಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವ್ರಿಗಂತೂ ತುಂಬ ಫೇವ್ರೇಟ್ ಇದು ಬೆಂಡೆಕಾಯಿ ಸಾಂಬಾರು ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಬೆಂಡೆಕಾಯಿ ಹಾಕಿದ ತಕ್ಷಣ ಸಾಂಬಾರು ದಪ್ಪ ಬರುತ್ತೆ ಅದು ಲೋಳೆ ಅಂಶ ಇರುತ್ತಲ್ಲ ಹಾಗಾಗಿ ಇವತ್ತು ಪಲ್ಯ ಏನೂ ಇರಲಿಲ್ಲ ನಂಚ್ಕೊಳ್ಳೋದಕ್ಕೆ ಊಟ ಜೊತೆ ಏನಾದರೂ ಬರೀ ಉಪ್ಪಿನಕಾಯಿ ಒಂದೇ ಚೆನ್ನಾಗಲ್ಲ ಅಂತ ಸ್ವಲ್ಪ ಮಜ್ಜಿಗೆ ಕರಿತಾ ಇದ್ದೀನಿ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು